ನೋಡಿ ಈ ಥರದ ರುಚಿಯ ಸೊಪ್ಪಿನ ಸಾರು ತಿಂದಿದ್ದೀರಾ? ಇಲ್ಲವಾದರೆ ಇನ್ನೇ ಮಾಡಿ, ತುಂಬ ರುಚಿಯಾಗಿರ್ತದೆ. ಈ ಸಾರನ್ನು ಮಸ್ಸೊಪ್ಪು ಅಂತಲೂ ಕೂಡ ಕರೀತಾರೆ. ನೋಡಿ, ಸೊಪ್ಪು ಸಾರನ್ನ ಮುದ್ದೆ ಜೊತೆಗೆ, ಅನ್ನದ ಜೊತೆಗೆ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಇದು ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತದೆ. ಇದು ನಮ್ಮ ದೇಹಕ್ಕೆ ತುಂಬ ಆರೋಗ್ಯಕರವಾದ ಆಹಾರ. ಹಾಗಾದರೆ ಬನ್ನಿ, ರುಚಿಯಾದ ಆರೋಗ್ಯದಾಯಕವಾದ ಸೊಪ್ಪು ಸಾರು ಯಾವ ರೀತಿ ಮಾಡೋದು ಅಂತ ನೋಡೋಣ. ಈ ವಿಡಿಯೋ ನೋಡೋದಕ್ಕೆ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೋಡಿ, ನಾನು ಸೊಪ್ಪಿನ ಸಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು 5 ಥರದ ಸೊಪ್ಪನ್ನು ತಗೊಂಡಿದ್ದೀನಿ. ಇದರಲ್ಲಿ ದಂಟಿನ ಸೊಪ್ಪಿದೆ, ಸಬ್ಸಿಗೆ ಇದೆ, ಮೆಂತ್ಯ ಇದೆ, ಪಾಲಕ್ ಇದೆ, ಚಕ್ಕೋತ ಸೊಪ್ಪು. 5 ಥರ ಸೊಪ್ಪನ್ನ ನಾನು ತಗೊಂಡಿದ್ದೀನಿ. ಒಂದೊಂದು ಮನೆಯಲ್ಲಿ ಒಬ್ಬರು ಒಂದೊಂದು ಥರ ಮಾಡ್ತಾರೆ ಸೊಪ್ಪು ಸಾರು. ನಾನು ನಮ್ಮ ಮನೇಲಿ ಯಾವ ಥರ ಮಾಡ್ತೀನಿ ಅಂತ ನಾನು ತೋರಿಸೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ನಾನು ಇದನ್ನು ಕ್ಲೀನಾಗಿ ವಾಶ್ ಮಾಡಿ ತೊಳೆದು ಇದನ್ನು ಇಟ್ಕೊಂಡಿದ್ದೀನಿ. ನಾವೀಗ ಇದನ್ನು ಬೇಯಿಸೋದಕ್ಕೆ ಹಾಕ್ಕೊಳ್ಳೋಣ. ಒಂದು ಪಾತ್ರೆ ತಗೊಳ್ತೀನಿ ನಾನೀಗ. ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಬೇಳೆ ಹಾಕ್ಕೊಳ್ತಾ ಇದ್ದೀನಿ, ತೊಗರಿ ಬೇಳೆ ತೊಗೊಂಡಿದ್ದೀನಿ ನಾನು. ತೊಗರಿ ಬೇಳೆ ನಾನಿಲ್ಲಿ ತೊಳೆದು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮಕ್ಕಳೆಲ್ಲ ಸೊಪ್ಪು ತಿನ್ನೋದಕ್ಕೆ ಸ್ವಲ್ಪ ಹಿಂದೆ ನೋಡ್ತಾರೆ. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ, ಈ ಥರ ಸಾಂಬಾರು, ಸೊಪ್ಪಿನ ಸಾರು. ಇದನ್ನು ಮಸ್ಸೊಪ್ಪು ಅಂತ ಕರೀತಾರೆ. ಈ ಥರ ಒಂದ್ಸರಿ ಮಾಡಿ ನೋಡಿ, ಇಷ್ಟಪಟ್ಟು ಮಕ್ಕಳು ಊಟ ಮಾಡ್ತಾರೆ. ನೋಡಿ, ಇದಕ್ಕೆ ನಾನು ಸೊಪ್ಪು ಹಾಕಿದ್ದೀನಿ. ಈಗ ನಾನು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಾನು ನಿಮ್ಗೆ ಬೇಡ ಹಸಿಮೆಣಸಿನ್ಕಾಯಿ ಬೇಡ ಅಂದರೆ ನೀವು ಒಣಗಿದ ಮೆಣಸಿನ್ಕಾಯಿನೂ ಹಾಕ್ಕೋಬೋದು. ನಾನಿಲ್ಲೊಂದು 7-8 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ನಾನು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ನಾನೊಂದು 3 ಈರುಳ್ಳಿ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ನಾನು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ನಾನೊಂದು 4 ತೊಗೊಂಡಿದ್ದೀನಿ, 4 ಬೆಳ್ಳುಳ್ಳಿ ಹಾಕಿದ್ದೀನಿ. ಇದಕ್ಕೆ ನಾನೊಂದು 3 ಟೊಮೆಟೊ ತೊಗೊಂಡಿದ್ದೀನಿ. ಹುಳಿ ಟೊಮೆಟೊ ಹಾಕ್ಕೊಳ್ಳಿ, 3 ಟೊಮೆಟೊ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತೀನಿ. ಇದನ್ನು ನಾವು ಒಂದೆರಡು ಪ್ರೆಷರ್ ಹೊಡೆಸಿದ್ರೆ ಸಾಕಿದ್ದು ಚೆನ್ನಾಗಿ ಬೆಂದೋಗುತ್ತೆ ಸೊಪ್ಪಿದು. ಇದನ್ನು ನಾವು ಆಮೇಲೆ ಆರಿಸಿ ಇದನ್ನು ನಾವು ರುಬ್ಕೋಬೇಕಾಗುತ್ತೆ. ನೋಡಿ, ನಾನೀಗ ಲಿಡ್ ಕ್ಲೋಸ್ ಮಾಡಿ ನಾನು ಇದನ್ನು ಒಂದೆರಡು ಪ್ರೆಷರ್ ಬರೆಸ್ತೀನಿ. ಇದನ್ನು ಆಗಿದೆಯಾ ನೋಡೋಣ, ಬನ್ನಿ. ನೋಡಿ, ಬೇಳೆ, ಟೊಮೆಟೊ, ಸೊಪ್ಪು ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ. ಈಗ ನಾನು ಇದರಿಂದ ನೀರನ್ನ ಸೋಸ್ಕೊಂಡು ನಾನು ಇದನ್ನು ನಾವು ರುಬ್ಕೊಳ್ಳೋಣ. ನಮ್ಮನೇಲಿ ಒರಳಕಾಲಿನ ವ್ಯವಸ್ಥೆ ಇಲ್ಲ, ಅದರಲ್ಲಿ ರುಬ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್. ಇದು ಅದರ ವ್ಯವಸ್ಥೆ ಇಲ್ಲದೇ ಇರೋದ್ರಿಂದ ನಾನು ಇದನ್ನು ಸ್ವಲ್ಪ ಆರಿಸಿ ಇದನ್ನು ಮಿಕ್ಸಿಲಿ ತರಿ ತರಿ ತರಿಯಾಗಿ ನಾನು ಇದನ್ನು ರುಬ್ಕೊಳ್ತೀನಿ. ನೋಡಿ, ನಾನು ಇದನ್ನು ಮಿಕ್ಸಿಲಿ ಒಂದು ರೌಂಡ್ ಮಾತ್ರ ರುಬ್ಬಿಟ್ಕೊಂಡಿದ್ದೀನಿ. ತುಂಬ ನೋಡಿ, ಈ ಥರ ತರತರಿಯಾಗಿರಬೇಕು. ತುಂಬ ನೈಸ್ ಮಾಡ್ಕೋಬೇಡಿ, ಚೆನ್ನಾಗಿರೋದಿಲ್ಲ. ನೋಡಿ, ಈಗ ನಾವು ಇದನ್ನು ಒಗ್ಗರಣೆ ಹಾಕ್ಕೊಳ್ಳೋಣ. ನೋಡಿ, ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಇದರಲ್ಲಿ ಒಂದು ಸ್ವಲ್ಪ ಆಯಿಲ್ ಹಾಕಿದ್ದೀನಿ. ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ನಾನು ಸಾಸಿವೆ ಹಾಕ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನು ಕರಿಬೇವು, ಮತ್ತು ನಾವು ರುಬ್ಬಿಟ್ಕೊಂಡಿರುವಂಥ ಈ ಸೊಪ್ಪನ್ನು ಹಾಕ್ಕೊಳ್ಳೋಣ. ಇದಕ್ಕೆ ನೀರು ನೋಡ್ಕೊಂಡು ಹಾಕೊಳ್ಳಿ, ನೀರು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ. ಇದಕ್ಕೆ ನಾನು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತೀನಿ. ಈಗ ನಾವು ಇದನ್ನು ಒಂದು 5 ನಿಮಿಷ ಕುದಿಸ್ಕೊಳ್ಳೋಣ.
ಆಗಿದೆಯಾ ನೋಡೋಣ. ನೋಡಿ ಆಗಿದೆ, ರೆಡಿಯಾಗಿದೆ, ಇದು ಚೆನ್ನಾಗಿ ಕುದಿತಾ ಇದೆ. ಇದು ಇದನ್ನು ನಾವೀಗ ಸ್ಟೌವ್ ಆಫ್ ಮಾಡ್ಕೊಳ್ತೀನಿ ನಾನು. ನೋಡಿ ರುಚಿಯಾದ ಆರೋಗ್ಯಕರವಾದ ಸೊಪ್ಪು ಸಹ ರೆಡಿಯಾಗಿದೆ. ಈ ರೆಸಿಪಿ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ. ಈ ಥರದ ಸೊಪ್ಪು ಸಾರು ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.